ಸ್ನೇಹಿತರೆ, ನಾನು ನಿಮ್ಮ ರಾಜೇಶ್ ಮಾಧವನ್. ಸ್ವಲ್ಪ ಆಲೋಚಿಸಿ, ಮಾಂಸದ ಅಂಗಡಿಯಿಂದಲೋ ಮೀನಿನ ಅಂಗಡಿಯಿಂದಲೋ ಮದ್ಯದ ಅಂಗಡಿಯಿಂದಲೋ ತಂದ ಕೊಳಕಾದ ಹಣವನ್ನ ತೊಳೆಯದೆ ಮಂಗಳಾರತಿಯ ತಟ್ಟೆಗೆ ಹಾಕುವಾಗ ಯಾರೂ ನಿರಾಕರಿಸಿದ ಪುರಾವೆ ಇಲ್ಲ. ಹೀಗಿರುವಾಗ ಮಾಂಸ ಅಥವಾ ಮೀನು ತಿಂದು ಕೈ ತೊಳೆದುಕೊಂಡು ಸ್ವಚ್ಛಗೊಂಡವರೂ ದೇವಸ್ಥಾನಕ್ಕೆ ಭೇಟಿ ನೀಡಬಾರದೆಂಬುದು ಎಷ್ಟು ಸಮಂಜಸ? ಹೊಸದಾಗಿ ಮುದ್ರಿತಗೊಂಡ ಹಣ ಹುಟ್ಟಿನಿಂದ ಸಾವಿನವರೆಗೆ ಯಾವುದೇ ಜಾತಿ ಭೇದವಿಲ್ಲದೆ ಮಾಂಸದಂಗಡಿಯಿಂದ ಮದ್ಯದಂಗಡಿಯವರೆಗೂ ವೇಶ್ಯವಾಟಿಕೆ ತಾಣಗಳಿಂದ ಆಸ್ಪತ್ರೆಗಳಿಗೆ ಹರಿದಾಡಿ ಕುಷ್ಠರೋಗಿಯ ಕೈಯಿಂದ ಭಿಕ್ಷುಕನ ಕೈ ಸೇರಿ ವಿವಿಧ ರೋಗಾಣುಗಳನ್ನು ಅಂಟಿಸಿಕೊಂಡಿದ್ದರೂ ಅದನ್ನ ಮನೆಗೆ ಹೊಯ್ಯುವಾಗ ಯಾವುದೇ ಮಡಿಮೈಲಿಗೆಯ ಬಗ್ಗೆ ಯೋಚಿಸದ ಜನ, ಕೆಳವರ್ಗದವರು ತಮ್ಮ ಮನೆಗೆ ಬಂದರೆ ಮೈಲಿಗೆ ಆಗಿಬಿಡುತ್ತೆ, ಮಾಂಸ ತಿಂದವನು ದೇವಸ್ಥಾನಕ್ಕೆ ಬಂದರೆ ದೋಷವಾಗುತ್ತದೆ ಎಂಬ ಮೂಢನಂಬಿಕೆಯನ್ನು ಬಿತ್ತರಿಸುವುದು ನಿಜವಾಗಿಯೂ ಅವರ ಅಜ್ಞಾನವನ್ನು ತೋರಿಸುತ್ತದೆ. ಯಾವುದೇ ವ್ಯಕ್ತಿಯು ಅವನು ಸೇವಿಸುವ ಆಹಾರದಿಂದ ಅಥವಾ ತೊಡುವ ಬಟ್ಟೆಯಿಂದ ಉತ್ತಮನಾಗುವುದಿಲ್ಲ. ವ್ಯಕ್ತಿ ಉತ್ತಮವಾಗಬೇಕಾದರೆ ಅವನು ಮಾಡುವ ಸತ್ಕಾರ್ಯ, ಸನ್ನುಡಿಗಳು ಸನ್ಮಾರ್ಗವನ್ನು ತೋರುವಂತಿರಬೇಕು. ಸಮಾಜಕ್ಕೆ ಬೇಕಾದದ್ದು ವೈಜ್ಞಾನಿಕ ಆಚರಣೆಯೇ ಹೊರತು ಮೂಢ ಆಚರಣೆಗಳಲ್ಲ. ಬನ್ನಿ, ಈಗಿನಿಂದಲೇ ಬದಲಾಗೋಣ, ಉತ್ತಮ ಸಮಾಜ ಕಟ್ಟೋಣ.